ಒಂದು ಕತೆ ಹೇಳಲಾ ಜರ್ನಿ ತುಂಬ ಚೆನ್ನಾಗಿತ್ತು. ನಾನು ಈ ಹಿಂದೆ ಏನು ಜೋಡಿ ಹಾಕಿ ಸೀರಿಯಲ್ ನಡೀತಿದೆ, ಅದೊಂದು ರೀತಿ ನನಗೆ ತುಂಬ ಒಂದು ಹೊಸ ಅನುಭವ, ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅದು. ಯಾಕಂದರೆ ಒಂದು ಸೀರಿಯಲ್ ಅಂತ ಬಂದಾಗ ಅದರ ಲಿಮಿಟ್ ಅಂತ ಒಂದಿರುತ್ತೆ. ಈಗ ಹಿರಿತೆರೆ ಲಿಮಿಟೇ ಬೇರೆ, ಕಿರುತೆರೆದು ಕಿರುತೆರಲ್ಲಿ ಅಡ್ವಾಂಟೇಜ್ ಬೇರೆ, ಡಿಸ್ಅಡ್ವಾಂಟೇಜ್ ಬೇರೆ. ಸಿನಿಮಾದಲ್ಲೂ ಅಷ್ಟೇ. ಹಂಗೆ ಸೀರಿಯಲಲ್ಲಿ ನಾವೆಲ್ಲ ಮನೆ ಮನೆ ರೀಚ್ ಆಗ್ತೀವಿ, ಆದರೆ ನಮಗೆ ವ್ಯೂವರ್ಸ್ ಸಿಗ್ತಾರೆ ಎಲ್ಲ ಕಡೆ. ಫ್ಯಾನ್ಸ್ ಸ್ವಲ್ಪ ಕಷ್ಟ, ಸಿಕ್ಕೋದು ಸ್ವಲ್ಪ ಅದೃಷ್ಟ. ಸಿನಿಮಾ ಮಟ್ಟದ ಫ್ಯಾನ್ ಸಿಗೋದು ಅದು ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಕಿರುತೆರೆಯಲ್ಲಿ ನನಗೆ ಇಲ್ಲಾಗಿದ್ದು ಒಂದು ಹೊಸ ಥರ ಅನುಭವ ಅಂತ ಏನಂದರೆ, ಈ ಸಿನಿಮಾದಲ್ಲಿ ನೀವು ನೋಡ್ಬೋದು ಸ್ಟಾರ್ ಅಂತ ಬಂದಾಗ ಅವ್ರಿಗೆ ಅಭಿಮಾನ, ಈ ಟ್ಯಾಟೋ ಹಾಕೊಳ್ಳೋದಿರ್ಬೋದು, ಅದೆಲ್ಲ ಇರ್ಬೋದು. ಬಟ್ ಕಿರುತೆರೆಯಲ್ಲಿ ಇದು ನನಗೆ ಇಲ್ಲಿಂದನೇ ಮೊದಲಿದು ಹಾಕ್ತಾಯಿರೋದು. ಇನ್ನು ಕಟೌಟ್ ಹಾಕೊಳ್ಳೋದಿರ್ಬೋದು, ಈ ಆಟೋ ಹಿಂದೆ ಹಾಕೊಳ್ಳೋದಿರ್ಬೋದು, ಇಲ್ಲಿ ಟ್ಯಾಟೋ ಹಾಕೊಳ್ಳೋದಿರ್ಬೋದು. ಯಾಕಂದರೆ ಹೆಂಗಂದರೆ ಯಾವತ್ತೂ ಕೂಡ ನಾವು ಪಾತ್ರದ ಆಯ್ಕೆ ತುಂಬ ಮುಖ್ಯ ಸರ್. ಇದು ನನ್ನಿಂದ ಆಗಿದ್ದಲ್ಲ, ಆ ಪಾತ್ರದಿಂದ ಆಗಿದ್ದು. ಜನ ಆ ಪಾತ್ರನ ಅಷ್ಟು ಚೆನ್ನಾಗಿ ಪ್ರೀತಿ ಮಾಡಿದ್ರು, ಆ ಪಾತ್ರ ನಂಗೆ ಒಪ್ಕೊಂಡ್ರು, ನಾನು ಆ ಪಾತ್ರನ ಅರ್ಥ ಮಾಡ್ಕೊಂಡಿದ್ದ ರೀತಿ ಹಂಗಿರ್ಬೋದು. ಅದು ಆ ರೀತಿ ಜನಕ್ಕೆ ರೀಚ್ ಆಯಿತು. ನಾನು ಅಷ್ಟೇ ಯಾವಾಗಲೂ ಹೇಳೋಕ್ಕೆ ಇಷ್ಟಪಡೋದು, ನಾನು ಮೊದಲು ಪಾತ್ರ. ಈಗ ಆ ಸೀರಿಯಲಲ್ಲಿ ಒಂದು ಹೀರೋಯಿಸಮ್ ಜಾಸ್ತಿ ಇದೆ, ಒಂದು ಮಾಸ್ ಆಡಿಯನ್ಸ್ ಕೂಡ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಆ ಪಾತ್ರ ಇಷ್ಟಪಟ್ಟೆ. ಇಲ್ಲೂ ಅಷ್ಟೇ, ನಾನು ಅಲ್ಲಿ ಹೀರೋ ಆಗಿದ್ದೀನಿ, ಇಲ್ಲಿ ಕೂಡ ಒಂದು ಫೈಟ್ ಬೇಕು, ಇಲ್ಲೇನೋ ಒಂದು ಬೇಕು, ಆ ಥರ ನಾನು ಅಂದ್ಕೊಳ್ಳಿಲ್ಲ. ನಮ್ಮ ಗಿರೀಶ್ ಅವರು ನನಗೆ ಕತೆ ಹೇಳುವಾಗ ನನಗೆ ಕತೆ ತುಂಬ ಇಷ್ಟ ಆಯಿತು. ಈ ಪಾತ್ರ ಇದೊಂಥರ ವಿಶೇಷವಾಗಿದೆ, ವಿಭಿನ್ನವಾಗಿದೆ, ಕೊನೆಯಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ. ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ಹೀರೋ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಒಂದು ಒಳ್ಳೆ ಪಾತ್ರ ಮಾಡಿದಾಗ ನಾವು ಜನಕ್ಕೆ ಹತ್ತಿರ ಆಗ್ಬೋದು ಅನ್ನೋದು ಒಂದೇ ನನ್ನ ತಲೆಯಲ್ಲಿ ಯಾವಾಗಲಿರೋದು. ನಾವು ಮಾಡೋ ಪಾತ್ರದ ಮೂಲಕ ನಾವೊಬ್ಬರು ಕಲಾವಿದರಾಗಿ ನಾವು ಸಮಾಜಕ್ಕೆ ಏನೊಂದು ಮೆಸೇಜ್ ಕೊಡ್ಬೋದು. ಯಾಕಂದರೆ ಸಿನಿಮಾ ಮತ್ತು ಪತ್ರಿಕೆ ಮಾಧ್ಯಮಕ್ಕಿರೋ ಶಕ್ತಿ ಯಾವುದಕ್ಕೂ ಇಲ್ಲ, ಏನು ಬೇಕಾದರೂ ಮಾಡ್ಬೋದು. ನಾವು ಯಾವಾಗಲೂ ಒಂದು ಒಳ್ಳೆಯದನ್ನು ಹೇಳೋಣ, ನಮ್ಮ ಕೈಲಾಗಿದ್ದು ಏನಾದರೂ ಒಂದು ಬೇರೆ ಥರ ಒಂದು ಪ್ರಯತ್ನ ಮಾಡೋಣ ಅಂತ. ಯಾಕಂದರೆ ನನಗೆ ಈ ಹಿಂದೆ ನನ್ನ ಚಿತ್ರರಂಗದಲ್ಲಿ ತುಂಬ ದೊಡ್ಡ ದೊಡ್ಡ ಹಿರಿಯರು ಒಂದಷ್ಟು ಒಳ್ಳೆ ದಾರಿ ತೋರಿಸಿದ್ದಾರೆ. ಅವ್ರನ್ನ ನಾನು ಮಾರ್ಗದರ್ಶನದಲ್ಲಿ ಇಟ್ಟುಕೊಂಡು ನಾನು ಆಯ್ಕೆ ಮಾಡ್ಕೊಂಡ್ರೆ ಇಂಥ ಪಾತ್ರನೇ ಮಾಡಿದ್ರೆ ಇಂಥ ಪಾತ್ರಗಳೇ ಮಾಡಬೇಕು ಅಂತ ಒಂದಷ್ಟು ಕನಸುಗಳಿದೆ. ಹಾಗಾಗಿ ಅದಕ್ಕೆ ಹತ್ತಿರದಲ್ಲಿ ನಮ್ಮ ಗಿರೀಶ್ ಅವ್ರು ಮಾಡಿರೋ ಒಂದು ಕಥೆ ನನಗೆ ಅನ್ನಿಸ್ತು. ಹಾಗಾಗಿ ಈ ಕಥೆ ನಾನು ಆಯ್ಕೆ ಮಾಡಿಕೊಂಡೆ. ಇದು ಕೂಡ ಒಂದು ಒಳ್ಳೆ ಜರ್ನಿ ಸರ್, ಈ ಒಂದು ಕತೆ ಹೇಳಲ. ಯಾಕಂದರೆ ಒಂದು ಹಾರರ್ ಆ್ಯಂಥಾಲಜಿ ಸಿನಿಮಾ ಹೇಳಿರ್ಬೋದು ನಿಮಗೆ ಗಿರೀಶ್ ಅವರು. ಒಂದೇ ಸಿನಿಮಾದಲ್ಲಿ ಒಂದು 5 ಕಥೆಗಳು ಬರುತ್ತೆ. ಇದೊಂದು ಇಲ್ಲೇ ಒಂದು ಹೊಸ ಪ್ರಯತ್ನ, ಮೊದಲನೇ ಪ್ರಯತ್ನ ಅಂತ ನನಗನ್ನಿಸ್ತು. ಹಾಗಾಗಿ ಒಪ್ಪಿಕೊಂಡೆ, ಮಾಡಿದೆ. ಒಂದು ಫಸ್ಟ್ ಒಂದು ಎಂಟ್ರ್ ಆಗ್ತಿದ್ದಾರೆ ಅಂದರೆ ಡೆಬ್ಯೂ ಆಗಿ ಸಿನಿಮಾ ಮೂಲಕ, ಯಾರ್ಯಾದರೂ ಒಂದು ಲವ್ ಸ್ಟೋರಿ ಅಥವಾ ಏನೋ ಅಂತ ಗೊತ್ತಾರೆ. ಬಟ್ ಆ ಒಂದು 5 ಕ್ಯಾರೆಕ್ಟರ್ಗೆ ತಾವೊಂದು ಪಾತ್ರ, ಪ್ರಮುಖ ಪಾತ್ರ ಅಂತಂದರೆ ಆ ಕಥೆ ಮೇಲೆ ಕಾನ್ಫಿಡೆಂಟ್ ಹುಟ್ಟಿದ್ದ ಹೇಗೆ? ಅಷ್ಟೊಂದು ಅದ್ಭುತವಾಗಿ ಏನಾಗಿ ಯಾವ ಹೂಕ್ ಲೈನ್ ಅಂತ ಯಾವ್ದು ಅನಿಸ್ತು ಈ ಸಿನಿಮಾದಲ್ಲಿ ಸರ್? ಇಲ್ಲಿ ಮೊದಲನೇದಾಗಿ ನಿಮಗೆ ನನ್ನ ಪಾಯಿಂಟ್ ಆಫ್ ವ್ಯೂ ನಾನು ಹೇಳೋಕ್ಕೆ ಇಷ್ಟಪಡೋದು ಈ ಸಿನಿಮಾ ಬಗ್ಗೆ. ಇಲ್ಲಿ ಪಾತ್ರಗಳು ತುಂಬ ಮುಖ್ಯ ಪಾತ್ರ ವಹಿಸಲ್ಲ, ಇಲ್ಲಿ ಕಥೆ ಮತ್ತು ಸನ್ನಿವೇಶನೇ ತುಂಬ ಮುಖ್ಯ. ಈ ಕಥೆ ಮತ್ತು ಸನ್ನಿವೇಶಕ್ಕೆ ಪಾತ್ರಗಳು ವರ್ತಿಸ್ತಾ ಹೋಗುತ್ತೆ. ಏನೋ ಒಂದು ಸನ್ನಿವೇಶ ಎದುರಾಯಿತು, ನಾವು ಅಂದ್ಕೊಂಡೇ ಇರಲ್ಲ. ಆಗಿ ಆವಾಗ ಒಬ್ಬ ಹುಡುಗ ಏನು ಮಾಡ್ತಾನೆ, ಒಬ್ಬ ಮನುಷ್ಯ ವ್ಯಕ್ತಿ ಏನು ಮಾಡ್ತಾನೆ ಅನ್ನೋದೇ ಆ ಸನ್ನಿವೇಶಕ್ಕೆ ತಕ್ಕಂತೆ ನಾವು ಎಲ್ಲ ವರ್ತಿಸ್ತಾ ಹೋಗ್ತೀವಿ ಅಷ್ಟೇ. ಇಲ್ಲಿ ಬಂದು ಒಂದು ವಿಶೇಷ ಏನಂದರೆ, ಒಂದು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡೋ ಹುಡುಗರು ಒಂದು ಸಾಟರ್ಡೆ ಸಂಡೇ ಅಂದರೆ ಹೆಂಗೆ ಕಾಯ್ತಾ ಇರ್ತಾರೆ ಸಾಟರ್ಡೆ ಸಂಡೇಗೋಸ್ಕರ. ಆ ಸಾಟರ್ಡೆ ಸಂಡೇ ಬಂದಾಗ ಅವರು ಒಂದು ಟ್ರಿಪ್ ಅಂತ ಹೋಗ್ತಾರೆ. ಅವ್ರದ್ದೇ ಒಂದಷ್ಟು ಸಂತೋಷದ ಮೂಲಗಳಿರುತ್ತೆ, ಸಿಗರೆಟ್ ಸೇದೋ ಕುಡಿಯೋದೋ ಏನೋ ಒಂದು ಇರುತ್ತೆ, ಅದು ಮಾಡ್ಕೊಂಡು ಜಾಲಿ ಆಗಿರ್ತಾರೆ. ಎಲ್ಲೋ ಹೋದಾಗ ಅವರು ಅವ್ರ ಜರ್ನಿ ಹೆಂಗಿರುತ್ತೆ, ಅವ್ರು ಹೋಗ್ತಾ ಹೆಂಗೆ ತರಲೆ ತಮಾಷೆಗಳಿರುತ್ತೆ,
ಎಲ್ಲೋ ಹೋದಾಗ ಒಂದು ಘಟನೆಗಳು ನಡೆಯುತ್ತೆ. ಅದೇ ಈ ಈ ಈ ಈ ಸಿನಿಮಾ ಕಥೆ. ಬಟ್ ಕೊನೆಯಲ್ಲೊಂದು ಒಳ್ಳೆ ಮೆಸೇಜ್ ಇದೆ. ಒಂದು ನನಗೆ ಆ ಒಂದು ಕೊನೆಯಲ್ಲಿರೋ ಒಂದು ಮೆಸೇಜೇ ತುಂಬ ಇಷ್ಟ ಆಗಿದೆ ನನಗೆ. ಇವ್ರ ಕತೆ ಹೇಳಿದ ರೀತಿ, ಹೇಳಿದಕ್ಕೆ ತಕ್ಕನಾಗೆ ಅವ್ರು ಮಾಡಿ ತೋರಿಸಿದ್ರು ಕೂಡ. ಇವರು ಸ್ವಲ್ಪ ಗಿರೀಶ್ ಸ್ವಲ್ಪ ಟೆಕ್ನಿಕಲ್ ಸ್ವಲ್ಪ ಚೆನ್ನಾಗಿದ್ದಾರೆ, ಸ್ವಲ್ಪ ಫಾಸ್ಟ್ ಇದ್ದಾರೆ, ಅಪ್ಡೇಟ್ ಆಗಿದ್ದಾರೆ. ಸೊ ಹಂಗಾಗಿ ಈ ಹಾರರ್ ಆ್ಯಂಥಾಲಜಿ ಅಂತ ಏನಿದೆ, ಐದು ಕತೆ ಒಂದೇ ಸಿನಿಮಾದಲ್ಲಿ ಐದು ಕತೆ ಏನು ಬರುತ್ತೆ, ಅದೇ ನನಗೊಂಥರ ಇಷ್ಟ ಆಗಿದ್ದು. ಆ ಕಥೆಲಿ ನಾನು ಒಂದು ಸ್ವಲ್ಪ ನರೇಟ್ ಮಾಡ್ತಾ ಹೋಗ್ತಾ ಇರ್ತೀನಿ ಆ ಕಥೆನ. ಅಲ್ಲಲ್ಲೇ ಒಂದಷ್ಟು ನಾನು ಹೇಳ್ತಾ ಇರ್ತೀನಿ, ಅಲ್ಲೋಗಿ ಮತ್ತೆ ವಾಪಸ್ ಬರುತ್ತೆ ಇನ್ನೊಂದು ಕತೆ, ಅಲ್ಲೋಗಿ ಮತ್ತೆ ವಾಪಸ್ ಬರುತ್ತೆ. ಈ ಥರ ಒಂದು ಹೊಸ ಥರ ಅನ್ನಿಸ್ತು ನನಗಿದು. ಚೆನ್ನಾಗಿದೆಯಲ್ಲ, ನಾನು ಹಲವಾರು ಕತೆ ಕೇಳಿದೆ, ಇದು ಸ್ವಲ್ಪ ವಿಶೇಷ ಅನ್ನಿಸ್ತು, ಚಂದ ಅನ್ನಿಸ್ತು. ಸಿನಿಮಾ ಗೆಲ್ಲುತ್ತೋ ಸೋಲುತ್ತೋ ಬೇರೆ ಜನಕ್ಕೆ ಬಿಟ್ಟಿದ್ದು, ನಾವು ಪ್ರಯತ್ನ ಅಂತೂ ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನೋ ಒಂದು ಇದರಿಂದ ಮುಂದೆ ಹೋದ್ವಿ. ಜೋಡಿ ಹಕ್ಕಿನಲ್ಲಿ ರಾಮಣ್ಣ ಅನ್ನೋ ಕ್ಯಾರೆಕ್ಟರಿಂದ ಅದ್ಭುತವಾದ ಒಂದು ರೆಸ್ಪಾನ್ಸ್ ಇತ್ತು. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಹೆಸರಿಗಿರುತ್ತೆ, ಯಾವ ರೀತಿ ಕ್ಯಾರಿ ಆಗುತ್ತೆ? ಯಾಕಂದರೆ ಟ್ರೈಲರ್ ನೋಡಿದಾಗ ತುಂಬ ವಿಭಿನ್ನ, ಆ ಜುಟ್ಟು ಗೆಟಪ್ ಇರ್ಬೋದು, ಒಂದು ಪೋರ್ಷನ್ ನೋಡಿದಾಗ ಯಾವ ಥರ ಇರುತ್ತೆ ಸಿನಿಮಾದ ಉದ್ದಕ್ಕೂ ಅದೇ ಥರ ಇರುತ್ತೆ ಹೇಗೆ? ಸರಿ ಇಲ್ಲ, ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ ಸಿನಿಮಾಗೂ ಸೀರಿಯಲ್ಗೂ. ನಮ್ಮ ಸೀರಿಯಲಲ್ಲಿ ಒಂದು ಹಳ್ಳಿ ಹುಡುಗ, ಒಬ್ಬ ರೈತ, ಒಬ್ಬ ಪೈಲ್ವಾನ, ಒಬ್ಬ ಮುಗ್ಧ, ಆ ಥರ ಹೋಗುತ್ತದು. ಅದು ಕಂಪ್ಲೀಟ್ಲಿ ಕ್ಯಾರೆಕ್ಟರೈಸೇಷನ್ ಮೇಲೆ ಇದೆ ಅದು. ಅಂದರೆ ಸೀರಿಯಲಲ್ಲಿ ನಾನು ರಾಮ ಅಂತ, ಅವನು ಹೆಂಗೆ ತಿಂತಾನೆ, ಅವನು ಹೆಂಗೆ ನಡೀತಾನೆ, ಅವನು ಹೆಂಗೆ ಮಲಗ್ತಾನೆ, ಅವನಿದ್ರೆ ಬಂದರೆ ಹೆಂಗೆ, ಅವನು ತಿಂದರೆ ಎಷ್ಟು ತಿಂತಾನೆ, ಅವನು ಜನಗಳ ಜೊತೆ ಹೆಂಗೆ ಮಾತಾಡ್ತಾನೆ, ಅವನು ನೇಚರ್ನ ಹೆಂಗೆ ಪ್ರೀತಿಸ್ತಾನೆ, ಕಂಪ್ಲೀಟ್ಲಿ ಅದು ಕ್ಯಾರೆಕ್ಟರೈಸೇಷನ್ ಓರಿಯೆಂಟೆಡ್ ಸಬ್ಜೆಕ್ಟ್ ಅದು. ಇಲ್ಲಿ ಕ್ಯಾರೆಕ್ಟರೈಸೇಷನ್ ಅನ್ನೋದಕ್ಕಿಂತ ಸಿಚುವೇಷನ್ ಓರಿಯೆಂಟೆಡ್ ಇದು. ಇಲ್ಲಿ ಸನ್ನಿವೇಶಕ್ಕೆ ತಕ್ಕಂತೆ ನಾವು ವರ್ತಿಸ್ತೀವಿ ಅಷ್ಟೇ. ಅದು ನಾನು ನಿಮ್ಗೆ ಮೊದಲೇ ಹೇಳಿದ್ನಲ್ಲ, ಹಾಗೆ ಸನ್ನಿವೇಶಗಳು ತುಂಬ ಬೇರೆ ಥರ ಪರಿಣಾಮ ಬೀರುತ್ತೆ. ಅದು ಸ್ವಲ್ಪ ಕಾಮಿಡಿ ಆಗೋಗುತ್ತೆ, ಒಂಥರ ಏನೋ ಕ್ಯೂಟ್ ಕ್ಯೂಟಾಗಿ ಹೋಗುತ್ತೆ ಅದು. ಇದು ಹಾರರ್ ಸಬ್ಜೆಕ್ಟು, ಇಲ್ಲಿ ಸಿಚುವೇಷನ್ಸೇ ತುಂಬ ಇಂಪಾರ್ಟೆಂಟ್. ಹಾಗೆ ಇದು ಇನ್ನು ಕಿರುತೆರೆಯಲ್ಲಿ ನಿಮ್ಮ ಒಂದು ಪಾತ್ರನ, ಅದೇ ಒಂದು ಮುಗ್ಧ ಹಳ್ಳಿ ಹುಡುಗರ ಪಾತ್ರ ಜನ ಇಷ್ಟಪಟ್ಟಿದ್ದಾರೆ. ಇದಕ್ಕಿದಂತೆ ಈ ಸಿನಿಮಾದಲ್ಲಿ ಏನೋ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡ್ತಾರೆ, ಜನ ಒಪ್ಕೋತಾರೆ ಅಥವಾ ಸ್ವೀಕರಿಸ್ತಾರೆ ಅಂತ ಕಾನ್ಫಿಡೆಂಟ್ ಬಂದಿದ್ದೆ? ಆ ಥರ ಏನಾದರೂ ಮೊದಲೇ ಇತ್ತ, ಹಿಂಗಾಗುತ್ತಾ ಏನೋ ಹೋಗುತ್ತಾ ಅನ್ನೋ? ಸರ್ ಹಂಗೇನಿಲ್ಲ, ನಾವು ಪ್ರಾಮಾಣಿಕವಾಗಿ ಏನಾದರೂ ಒಂದು ಪ್ರಯತ್ನ ಮಾಡಿದಾಗ ಅದಕ್ಕೊಂದು ಫಲ ಇರುತ್ತೆ ಅನ್ನೋದು ಒಂದು ನಂಬಿಕೆ ಅಷ್ಟೇ ನನಗೆ. ನನಗೆ ಆ ಸೀರಿಯಲ್ ಮಾಡಬೇಕಾದ್ರೂ ಅಷ್ಟೇ ಎಲ್ಲೋ ಒಂದು ನಂಬಿಕೆ ಇಲ್ಲ. ಕೆಲವರು ಹೇಳಿದ್ರು, ಏ ಇದು ಆಗಲ್ಲಮ್ಮ, ಇದು ವರ್ಕ್ ಆಗಲ್ಲ, ಇದು ಹೀರೋ ಅಂದಮೇಲೆ ಮಾಸ್ ಆಗಿರಬೇಕು, ಹಂಗೆ ಇರಬೇಕು, ಹಿಂಗೆ ಬರಬೇಕು, ಆ ಥರ ಈ ಥರ ಎಲ್ಲ ಇನ್ನೋಸೆಂಟ್ ಆಗಿದ್ದರೆ ವರ್ಕ್ ಆಗಲ್ಲ. ಒಪ್ಕೊಂಬಿಟ್ರು, ಅದ್ಭುತವಾಗಿ ರೀಚ್ ಆಯಿತು, ಚೆನ್ನಾಗಿ ವರ್ಕ್ ಆಯಿತು. ನನಗೆ ಅದು ನಾನು ಅದು ಯಾವುದು ನನ್ನ ಕಿವಿಗೆ ಬೀಳಲಿಲ್ಲ, ರೀಚ್ ಆಗಲಿಲ್ಲ ಆ ಥರ ನೆಗೆಟಿವ್ ಟಾಕ್ಸ್. ಯಾಕಂದರೆ ಇಲ್ಲ, ಇದು ಈ ಅದ್ಭುತ ಅಂತ ನನಗೆ ಅನಿಸ್ತಿದೆ. ಯಾಕಂದರೆ ಪ್ರಾಂಪ್ಟ್ ಆಗಿದೆ, ಪ್ರಾಮಾಣಿಕವಾಗಿ ನಮ್ಮ ಪ್ರಯತ್ನ ಇದೆ, ಏನೋ ಹೊಸದಿದೆ, ಇಲ್ಲ ಇದು ಹಾಗೆ ಆಗುತ್ತೆ ಅನ್ನೋದೊಂದು ನನ್ನ ನಂಬಿಕೆ. ಪ್ರಾಮಾಣಿಕವಾದ ಪ್ರಯತ್ನಕ್ಕೆ ಎಲ್ಲೂ ಸೋಲಾಗಿದ್ದು ನಾನು ಕಂಡಿಲ್ಲ. ಇದು ಸೋಲ್ತೀವಿ ಬಿಡ್ತೀವಿ ಸೆಕೆಂಡ್ರಿ ಸರ್, ಒಂದು ಒಳ್ಳೆ ಪ್ರಯತ್ನ ಅಂತ ಇರುತ್ತಲ್ವಾ. ಈಗ ಎಷ್ಟು ಈಗ ಸಿನಿಮಾ ಮಾಡಿದ್ದೆಲ್ಲ ಸೂಪರ್ ಹಿಟ್ಟು ಬ್ಲಾಕ್ ಬಸ್ಟ್ ಆಗಬೇಕು ಅಂತಲೇ ಏನಿಲ್ಲ. ಎಷ್ಟೋ ವರ್ಷಗಳಾದಮೇಲೆ ಯೂಟ್ಯೂಬಲ್ಲಿ ನೋಡಿರೋ ಜನಗಳಿದ್ದಾರೆ, ಏ ಇಲ್ಲ ಇದೊಂದು ಸಿನಿಮಾ ಇದೆ ನೋಡು ಯೂಟ್ಯೂಬಲ್ಲಿ ಅಂತ ಹೇಳಿರೋ ಜನಗಳಿದ್ದಾರೆ, ಹೌದಲ್ವ? ನಮ್ದು ಟೀಮ್ದು ಆಸೆನೇ ಅದು, ನಮ್ಮ ಸಿನಿಮಾ ಜನಕ್ಕೆ ರೀಚ್ ಆಗಬೇಕು, ನಮ್ಮದೊಂದು ಥಾಟ್ ಜನಕ್ಕೆ ಹೋಗಬೇಕು ಅನ್ನೋದಷ್ಟೇ ನಮ್ಮ ಟೀಮ್, ಸಿನಿಮಾ ಟೀಮ್ನ ಹಂಬಲ. ಅಫ್ಕೋರ್ಸ್ ಜೊತೆಗೆ ಹಿಟ್ ಆಗಬೇಕು ಅಂತ ಒಂದು ಆಸೆ ಇದೆ, ನೋಡೋಣ ದೇವರು ಹೇಗೆ. ಇನ್ನು ಸಿನಿಮಾದ ಜರ್ನಿ ಮತ್ತು ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇತ್ತು? ಒಂದು ಆರ್ ಆರ್ ಸಿನಿಮಾ ಅಂತಂದರೆ ನಾವು ತುಂಬ ಎಕ್ಸ್ಪೀರಿಯೆನ್ಸ್ಗಳಾಗುತ್ತೆ ಅಥವಾ ಇಷ್ಟ ಆಗುತ್ತೆ, ಎಷ್ಟೋ ಒಂದು ಸನ್ನಿವೇಶಗಳಿರ್ತವೆ, ಯಾವ ರೀತಿ ಇತ್ತು? ಇಲ್ಲ ಇದು ಸಿನಿಮಾ ಬಂದು ನಾವು ಸಕಲೇಶ್ಪುರ, ಆನಬಾಳು ಆ ಕಡೆ ಎಲ್ಲ ಶೂಟ್ ಮಾಡಿದ್ವಿ. ನಾವೇನು ಟ್ರೇಲರಲ್ಲಿ ಹೇಳಿದ್ದೀವೋ ಅದೇ ಥರ ಅದೇ ಲೊಕೇಶನಲ್ಲೇ ಹೋಗಿ ಶೂಟ್ ಮಾಡಿದ್ವಿ.
ಅದಕ್ಕೆ ಅಂತಲೇ ಪರ್ಟಿಕ್ಯುಲರಾಗಿ ಅದಕ್ಕೆ ಬೇಕಾದಂಥ ಲೊಕೇಶನ್ನೇ ತೊಗೊಂಡು ಅದನ್ನೇ ಆರ್ಟ್ ವರ್ಕ್ ಎಲ್ಲ ಒಳ್ಳೆ ಆರ್ಟ್ ವರ್ಕರ್ ಇದ್ದಾರೆ ನಮ್ಮ ಜಯಂತ್ ಅಂತ, ತುಂಬ ಒಳ್ಳೆ ಆರ್ಟ್ ವರ್ಕರು, ಅವರೆಲ್ಲ ಚೆನ್ನಾಗಿ ವರ್ಕ್ ಮಾಡಿ ಅದನ್ನು ಆ ಇಡೀ ಸೆಟಪ್ನ ಚೆನ್ನಾಗಿ ಮನೆಯೇ ಕ್ರಿಯೇಟ್ ಮಾಡಿದ್ರು ಒಂದು ಅರ್ಧ ಆ ಹೋಮ್ ಸ್ಟೇ ಥರ. ಅಲ್ಲೇ ಶೂಟ್ ಮಾಡಿದ್ವಿ. ನಮ್ಮ ಮೂಡಿಗೆ ತಕ್ಕಂತೆ ಆ ನೇಚರ್ ಕೂಡ ಸಪೋರ್ಟ್ ಮಾಡ್ತು. ಫುಲ್ ಗ್ರೀನ್ರಿ ಬೆಟ್ಟ, ಆ ಬೆಟ್ಟದ ಮೇಲೆ ಆ ಮೇ ತುದಿನಲ್ಲಿ ಒಂದು ಮನೆ ಅಂದರೆ ಯೋಚನೆ ಮಾಡಿ, ಇಲ್ಲಿಂದ ತಂಗಾಳಿ ಬಂದರೆ ಆಚೆ ಬಾಗಿಲಿಂದ ಎಕ್ಸಿಟ್ ಆಗೋದು, ಅಲ್ಲಿಂದ ಗಾಳಿ ಬಂದರೆ ಫ್ರೆಂಡ್ ಅವರಿಂದ ಎಕ್ಸಿಟ್ ಆಗೋದು. ಆ ಥರ ಮನೆ ತುಂಬ ಚೆಂದ ಇತ್ತು, ಇಲ್ಲೇ ಇರೋಣ ಅನ್ನಂಗೆ ಇತ್ತು. ಅದು ತುಂಬ ಅದ್ಭುತವಾಗಿತ್ತು. ನಾವು ಅದೇ ಮನೇಲಿ ಶೂಟಿಂಗ್ ಮಾಡಿದ್ವಿ, ಅದೇ ಮನೇಲೆ ಮಲಗಿದ್ವಿ. ಒಂಥರ ಅದು ನಮ್ಮ ಮೂಡನ್ನ ತುಂಬ ಸಪೋರ್ಟ್ ಮಾಡ್ತು ಆ ನೇಚರ್ ಕೂಡ. ಆಮೇಲೆ ಇಡೀ ಟೀಮ್ ಅಂತ ಒಂದು ಒಳ್ಳೆ ಪಾಸಿಟಿವ್ ವ್ಯೂ ವೈಬ್ಸ್ ಇರೋವಂಥ ಒಂದು ಒಳ್ಳೆ ಟೀಮ್, ಅದಕ್ಕೆ ತಕ್ಕಂತೆ ಒಬ್ಬ ಒಳ್ಳೆ ಆರ್ಟಿಸ್ಟ್ ಕೂಡ ಇದ್ದ ನಮ್ಮ ಜೊತೆ, ರಫಿಕ್ ಕ್ಯಾರೆಕ್ಟ್ರ್ ಮಾಡಿದ್ದ, ನಮ್ಮ ಜೊತೆ ಸೀರಿಯಲ್ ಆ್ಯಕ್ಟ್ರೇ ಕೂಡ ಅವನು ಕೂಡ ತುಂಬ ಚೆನ್ನಾಗಿ ಮಾಡ್ದ. ಹೀಗೆ ಒಬ್ರಿಗೊಬ್ರಿಗೆ ಒಳ್ಳೆ ಕೋಆರ್ಡಿನೇಷನ್ ಇತ್ತು, ಚೆನ್ನಾಗಾಯಿತು. ಮತ್ತು ನಮ್ಮ ಸೋಬಾನೆ ಅಂತ ಒಂದು ಸಾಂಗ್ ಇದೆ, ಅದು ಬೆಂಗಳೂರಲ್ಲೇ ಒಂದು ಸೆಟ್ ಹಾಕಿ ಶೂಟ್ ಮಾಡಿದ್ವಿ ನಾವು. ಸೋಬಾನೆ ಸಾಂಗ್ ಅಂತ ನೀವು ನೋಡಿರ್ಬೋದೇನೋ, ಯೂಟ್ಯೂಬಲ್ಲಿ ರಿಲೀಸ್ ಆಗಿದೆ. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದಂದರೆ ಆರ್ಟ್ ವರ್ಕೇನೆ, ಸಾಂಗು, ಇವರು ಪ್ಲ್ಯಾನ್ ಮಾಡಿರೋ ರೀತಿ. ಅದೇ ನನಗೆ ಈ ಟೀಮ್ ಇಷ್ಟ ಆಗಿದೆ. ಅದೇ ಟೆಕ್ನಿಕಲಿ ಕೆಲವೊಂದು ಪಾಯಿಂಟ್ಸಲ್ಲಿ ತುಂಬ ಇಷ್ಟ ಆಗ್ತಾರೆ ನಮ್ಮ ಟೀಮ್ ಹುಡುಗರು, ನಮ್ಮ ಡೈರೆಕ್ಟರ್ ಇರ್ಬೋದು, ನಮ್ಮ ಆರ್ಟ್ ವರ್ಕರ್ ಹುಡುಗರು ಇರ್ಬೋದು, ಆರ್ಟ್ ಡೈರೆಕ್ಟ್ರು ಎಲ್ಲರೂ ಕೂಡ. ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಹಿಂಗೆ ಒಂದೊಂದೇ ಪಾಯಿಂಟ್ಗಳಲ್ಲಿ ನನಗೆ ಇವ್ರ ಮೇಲೆ ಖುಷಿ ಮತ್ತು ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾನೆ ಹೋಯಿತು. ಏನೋ ಒಂದು ಇದು, ನಮ್ಮ ನೀವು ಪೋಸ್ಟರ್ ನೋಡ್ಬೋದು, ಇದು ಒಂದು ಕೋಳಿ, ಏನೋ ಒಂಥರ ಅಟ್ರಾಕ್ಟಿವ್ ಆಗಿ, ಏನೋ ಹೊಸದಾಗಿ ಪ್ರತಿಯೊಂದರಲ್ಲೂ ಒಂದು ಹೊಸದನ್ನು ಹುಡ್ಕೋಗ್ತಾರೆ, ಹೊಸದಾಗಿ ಮಾಡೋಕೆ ಹೋಗ್ತಾರೆ. ಹಾಗಾಗಿ ನನಗೆ ಈ ಟೀಮಲ್ಲಿ ಪ್ರತಿಯೊಬ್ಬರು ಡೈರೆಕ್ಟರ್ ಎಲ್ಲರೂ ಒಂಥರ ಇಷ್ಟ ಆಗ್ತಾರೆ. ಇವ್ರೇನು ಹೇಳಿದೆ, ಇವರೊಂದು ಒಂದು ಪಾಯಿಂಟ್ ಎಕ್ಸ್ಟ್ರಾ, ಒಂದು ಪಾಯಿಂಟ್ ಇನ್ನೊಂದೇನೋ ಒಂದು ಹುಡುಕಿ ಹೋಗ್ತಾರಲ್ಲ, ತುಂಬ ಇಷ್ಟ ಆಗುತ್ತೆ, ಖುಷಿಯಾಗುತ್ತೆ. ಕಂಪ್ಲೀಟಾಗಿ ಒಂಥರ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ನಮ್ಮ ಈ ಸ್ವಲ್ಪ ಕಮ್ಮಿ ದಿನ ಇಡೀ ನಂದು. ಯಾಕಂದರೆ ನಾನೊಂಥರ ಒಂದು ರೀತಿ ನರೇಟರ್ ಆಗಿರ್ತೀವಿ, ನಾವೊಂದು 5 ಜನ ಹುಡುಗರು ಒಂದು ಟ್ರಾವೆಲಿಂಗಲ್ಲಿ ಇರ್ತೀವಿ, 5 ಜನ ಹುಡುಗರು ಒಂದು ಈ ಕಥೆನ ನರೇಟ್ ಮಾಡ್ತೀವಿ. ಅದರಲ್ಲಿ ನಾನು ಒಬ್ಬ ನರೇಟರ್ ಆಗೇ ಇದ್ದೀನಿ. ಅಲ್ಲೊಂದು ಕತೆ ಹೋಗುತ್ತೆ, 5 ಕತೆ ಹೋಗುತ್ತೆ ಅಷ್ಟೇ. ಸ್ವಲ್ಪ ಶೂಟಿಂಗ್ ಡೇಟ್ಸ್ ಕಮ್ಮಿ ದಿನ ಇದ್ರು, ಬಟ್ ತುಂಬ ಚೆನ್ನಾಗಿತ್ತು. ಇಲ್ಲಿನ ವಾತಾವರಣ ಆಗಿರ್ಬೋದು, ಶೂಟಿಂಗ್ ಮಾಡಿದ ರೀತಿ ಆಗಿರ್ಬೋದು, ಚೆನ್ನಾಗಿತ್ತು ಶೂಟಿಂಗ್ ಮಾಡಿದ್ದು. ಈ ಸಿನಿಮಾ ಶೂಟ್ ಮಾಡೋಕೆ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದೆ ದೆವ್ವದ ಎಕ್ಸ್ಪೀರಿಯೆನ್ಸ್ ಅಥವಾ? ದೆವ್ವದ ಸಿನಿಮಾ ಮಾಡ್ತಾ ಇದೀವಿ ಅಂತ ನಮಗಿನ ದೆವ್ವ ನಾವು ಕಂಡಿಲ್ಲ. ಬಟ್ ಆದರೂ ನಾನು ಹೇಳಿದೆ ರಫೀಕ್ ಅಂತ, ಅವನು ಒಳ್ಳೆ ನಟ. ಅವನೇ ಕೊನೆಗೆ ನಾವು ಅವನ ಜೊತೆನೇ ಇರ್ತೀವಿ. ಅವನೇ ಒಂಥರ ದೆವ್ವ ಆಗಿರ್ತಾನೆ ಆ ಥರ, ಅವ್ನು ದೆವ್ವದ ಮೇಕಪ್ ಮಾಡ್ಕೊಂಡಿರ್ತಾನೆ. ನಾವು ಕಂಡಿಲ್ಲ. ನಾವು ಮಾಡ್ತಾಯಿದ್ರು ರಾತ್ರಿ 1 ಗಂಟೆ 12:30 ಶೂಟಿಂಗು ರಾತ್ರಿ ಮಾಡ್ತಾಯಿದ್ವಿ. ಒಂಥರ ಅವನ ಆ ಮೇಕಪ್ ನೋಡಿ ನನಗೆ ಒಂಥರ ಭಯ ಆಗೋಯಿತು. ಅವನ ಮುಖ ಅಂದರೆ ರಾತ್ರಿಲಲ್ವಾ ಶೂಟಿಂಗ್, ಅವ್ನ ಮುಖ ನೋಡಿ ನನಗೆ ಅಯ್ಯೋ ಇವನು ಮನೆ ಕಾಯುವಾಗ ಅಂದರೆ ಒಂದು ಕ್ಷಣ ನಾನೇ ಅದು ಶೂಟಿಂಗ್ ಆದರೂ ಕೂಡ ಒಂಥರ ಅವ್ನ ನೋಡಿ ನನಗೆ ಒಂಥರ ಭಯ ಆಯಿತು. ಅದೊಂದು ಎಕ್ಸ್ಪೀರಿಯೆನ್ಸ್ ಅಷ್ಟೇ. ಆಮೇಲೆ ನಾನೇ ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡೆ. ಬಟ್ ಅದೊಂದು ಕ್ಷಣದಲ್ಲಿ ನನಗೆ ಒಂದು ಸ್ವಲ್ಪ ಅನ್ನಿಸ್ತು ಅಷ್ಟೆ. ಕೊನೆಯದಾಗಿ ಸಿನಿಮಾ ಇವಾಗ ರಿಲೀಸ್ ಆಗ್ತಾ ಇದೆ, ನಿಮ್ಮ ಅಭಿಮಾನಿಗಳಿಗೆ ಕನ್ನಡ ಪ್ರೇಕ್ಷಕರಿಗೆ ಏನು ಹೇಳ್ತೀನಿ ಅಂತ, ದಯವಿಟ್ಟು ಎಲ್ಲರೂ ನೋಡಿ ಈ ಸಿನಿಮಾನ. ಯಾಕಂದರೆ ಇದೊಂದು ಹೊಸ ಪ್ರಯತ್ನ, ಹೊಸ ತಂಡ, ಎಲ್ಲ ಹೊಸಬ್ರಾದರೂ ಕೂಡ ಕೆಲಸದಲ್ಲಿ ಯಾರೂ ಹೊಸಬರಿಲ್ಲ, ಎಲ್ಲರೂ ಕೂಡ ಒಂದಷ್ಟು ಅನುಭವ ಇರೋ ಥರನೇ ಎಲ್ಲರೂ ಕೆಲಸ ಮಾಡಿದ್ದಾರೆ. ಅದೇ ಒಂದು ಹೊಸ ಪ್ರಯತ್ನ, ಹಾರರ್ ಆ್ಯಂಥಾಲಜಿ, 5 ಕಥೆಗಳನ್ನ ಇಲ್ಲಿ ಒಟ್ಟಾಗಿ ಸೇರಿಸಿ ಕತೆ ಹೇಳೋಕೆ ಹೊರಟಿದ್ದಾರೆ. ನಮ್ಮನ್ನು ಸೀರಿಯಲ್ ನೋಡಿ ಒಪ್ಕೊಂಡಿದ್ದೀರಾ, ಬೆಳೆಸಿದ್ದೀರಾ, ಸಿನಿಮಾದಲ್ಲೂ ನೋಡಿ ಒಪ್ಕೊಳ್ಳಿ, ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ.